ಹಾಯ್ ಹಲೋ ಎಲ್ಲರಿಗೂ ಸುಚಿತ್ರಾ ಚಾನೆಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನಾವು ಹಳೆ ಮಾಸ್ಕ್ಗಳನ್ನು ಯಾವ ರೀತಿ ರೀಯೂಸ್ ಮಾಡ್ಬೋದು ಅಂತ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟಿಪ್ ಏನಂದರೆ ನಾವು ಈ ರೀತಿ ಯೂಸ್ ಆ್ಯಂಡ್ ಥ್ರೋ ಮಾಸ್ಕ್ಗಳಿರುತ್ತಲ್ಲ ಅದನ್ನು ಈಗ ತಗೊಂಡು ಈ ರೀತಿ ಸೈಡ್ಸಲ್ಲಿ ಈ ರೀತಿ ಕೊಟ್ಟಿರ್ತಾರಲ್ಲ ಅದನ್ನು ತೆಗೆದುಬಿಟ್ಟು ಈ ಮಾಸ್ಕನ್ನು ಒಂದು ಕಡೆ ನಾವು ಈ ರೀತಿ ಕಟ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳೋಣ. ಒಂದು ಕಡೆ ಸಾಕು ನೋಡಿ, ಇದರ ಒಳಗಡೆ 3 ಲೇಯರ್ಸ್ ಇರುತ್ತೆ. ಈ ರೀತಿ ಓಪನ್ ಮಾಡಿಕೊಂಡು ಇದನ್ನು ಒಂದು ಪಾರ್ಟ್ ರೀತಿ ರೆಡಿ ಮಾಡಿಕೊಂಡು ಇದರಲ್ಲಿ ನಾವು ಮನಿ ಪ್ಲ್ಯಾಂಟ್ ಆ ಥರ ಹಾಕ್ಕೋಬಹುದು. ಈ ರೀತಿ ಮಾಸ್ಕಲ್ಲಿ ನಾವು ಗಿಡಗಳನ್ನು ಹಾಕೋದ್ರಿಂದ ನಾವು ಡೈಲಿ ನೀರು ಹಾಕೋ ಅವಶ್ಯಕತೆಯೂ ಇರಲ್ಲ. ಬೈ ಮಿಸ್ಸಾಗಿ ಒಂದಿನ ಆಗದೇ ಇದ್ರೂ ನಡೆಯುತ್ತೆ, ಯಾಕಂದರೆ ಮಾಸ್ಕ್ ನೀರನ್ನು ಹೀರ್ಕೊಂಡಿರುತ್ತೆ, ಆ ತೇವಾಂಶನೇ ಸಾಕು. ಆಲ್ರೆಡಿ ಆಗಲೇ ನಮ್ಮ ಪರಿಸರ ತುಂಬಾ ನಾಶ ಆಗಿದೆ, ಪ್ಲಾಸ್ಟಿಕ್ಕು ಅದು ಇದೆಲ್ಲ ಸೇರಿಕೊಂಡು. ಈ ರೀತಿ ಸ್ವಲ್ಪನಾದರೂ ನಾವು ಈ ರೀತಿ ಬಳಸಿ ಕಡಿಮೆ ಮಾಡಬಹುದು. ಮೊದಲಿಗೆ ಈ ರೀತಿ ಮಾಸ್ಕ್ಗಳನ್ನು ಬಳಸೋಕ್ಕೂ ಮುಂಚೆ ಡೆಟಾಲ್ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಫುಲ್ ಡ್ರೈ ಆದಮೇಲೆ ಬಳಸಬೇಕು. ನಾನು ಇಲ್ಲಿ ತೋರಿಸ್ದಂಗೆ ಈ ರೀತಿ ಒಂದು ಸೂತಿ ದಾರ ತಗೊಂಡು ಈ ರೀತಿ ನೀಟಾಗಿ ಎರಡು ಸೈಡ್ಸೂ ನೀವು ಸ್ಟಿಚ್ ಮಾಡಿ, ನಿಮ್ಮ ಹತ್ರ ಮಿಷನ್ ಇದ್ದರೆ ಮಿಷನಲ್ಲಾದ್ರೂ ಸ್ಟಿಚ್ ಮಾಡ್ಕೋಬಹುದು. ಈ ರೀತಿ ನಾವು ಪೌಚ್ ರೀತಿ ಇದನ್ನು ನಾವೀಗ ರೆಡಿ ಮಾಡ್ಕೊತಾ ಇದ್ದೀನಿ. ಎರಡು ಕಡೆಯೂ ಆ ಕಡೆ ಈ ಕಡೆ ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಹತ್ರ ಸೂದಿ ದಾರ ಇಲ್ಲ, ಬೈ ಮಿಸ್ಸಾಗಿ ಮಾಡೋಕ್ಕೂ ಬರಲ್ಲ ನಮಗೆ, ಅಂದರೆ ಸ್ಟಾಪ್ಲರಲ್ಲಿ ಪಿನ್ ಕೂಡ ಹಾಕ್ಕೋಬಹುದು. ನೋಡಿ ಈ ರೀತಿ ನೀಟಾಗಿ ಎರಡು ಸೈಡನ್ನು ಫುಲ್ ನೀಟಾಗಿ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಎರಡು ಕಡೆಯೂ ಈ ರೀತಿ ನೀಟಾಗಿ ಸ್ಟಿಚ್ ಆದಮೇಲೆ ಈಗ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಮಗೆ ಸ್ಟಿಚಸ್ ಕಾಣಿಸಲ್ಲ. ಈಗ ಇದನ್ನು ನಾವು ಪೌಚ್ ರೀತಿ ಬಳಸ್ಬೋದು. ಮನೆಯಲ್ಲಿ ಕಾಯಿನ್ಸ್ ಚಿಕ್ಕದು 1 ರೂಪಾಯಿ 2 ರೂಪಾಯಿ ರೀತಿ ದುಡ್ಡುಗಳನ್ನು ಇಟ್ಕೊಂಡಿರ್ತೀವಿ, ಅದೆಲ್ಲೆಲ್ಲ ಹಾಕ್ತಿರ್ತೀವಿ, ಒಂದೊಂದು ಕಡೆ ಎಮರ್ಜೆನ್ಸಿಗೆ ಚೇಂಜ್ ಬೇಕಾಗುತ್ತೆ ಅಂಥ ಟೈಮಲ್ಲಿ ಈ ರೀತಿ ಒಂದು ಪೌಚಲ್ಲಿ ಹಾಕಿ ಇಟ್ಕೋಬಹುದು. ಮತ್ತು ಹ್ಯಾಂಡ್ ಬ್ಯಾಗಲ್ಲಿ ನಾವು ಈ ರೀತಿ ಕಾಯಿನ್ಸ್ ಹಾಕಿಡೋದ್ರಿಂದ ತುಂಬಾ ಹುಡುಕಬೇಕಾಗುತ್ತೆ. ಅದೇ ರೀತಿ ಪೌಚಲ್ಲಿ ಹಾಕಿ ನೀವು ಹ್ಯಾಂಡ್ ಬ್ಯಾಗಲ್ಲಿ ಹಾಕಿ ಇಟ್ಕೊಂಡ್ರೆ ಯಾವಾಗ ಬೇಕಾವಾಗ ತುಂಬ ಈಸಿಯಾಗಿ ಸಿಗುತ್ತೆ. ಈ ರೀತಿಯ ನೆಟ್ಟೆಡ್ ಮಾಸ್ಕ್ಗಳನ್ನು ನಾವು ಬಳಸುವಂಥ ಹಿಯರಿಂಗ್ಸ್, ಈ ರೀತಿಯ ಹಿಯರಿಂಗ್ಸ್ಗಳನ್ನು ಹಾಕಿಟ್ಕೊಳ್ಳೋಕ್ಕೆ ತುಂಬಾ ಯೂಸ್ ಆಗುತ್ತೆ. ನಾವು ಒಂದೊಂದು ಟೈಮಲ್ಲೆಲ್ಲ ಹಾಕಿರ್ತೀವಿ, ಇಟ್ಕೋಬೇಕಂದ್ರೆ ಒಂದು ಸಿಗುತ್ತೆ ಮತ್ತೊಂದು ಸಿಗೋದೇ ಇಲ್ಲ. ಅಂಥ ಟೈಮಲ್ಲಿ ನಿಮ್ಮ ಹತ್ರ ಇರುವ ಇಯರಿಂಗ್ಸ್ ಎಲ್ಲನೂ ಹಾಕಿಡ್ಬೋದು. ಇದರಲ್ಲಿ ಮಿನಿಮಮ್ 1-20 ಜೊತೆ ಆದ್ರೂ ಹಿಡಿಸುತ್ತೆ. ಎಲ್ಲನೂ ನೀಟಾಗಿ ಇರುತ್ತೆ, ಹಾಕಿಟ್ಟು ನೀವು ಬೇಗ ಅಂದರೆ ಹ್ಯಾಂಡ್ ಬ್ಯಾಗಲ್ಲಿ ಎಲ್ಲಾದರೂ ಹೋಗುವಾಗ ಕೂಡ ಕ್ಯಾರಿ ಮಾಡ್ಬೋದು. ಇಲ್ಲಾಂದರೆ ನೀವು ಈ ರೀತಿ ಎಲ್ಲನೂ ಹಾಕಿಟ್ಟು ನೀವು ಡ್ರೆಸ್ಸಿಂಗ್ ಟೇಬಲ್ ಹತ್ರ ಇಟ್ಕೊಂಡ್ರೆ ನೀವು ಬೇಕು ಅಂದಾಗ ತುಂಬ ಈಸಿಯಾಗಿ ಬಳಸಬಹುದು. ಈ ರೀತಿಯ ಮಾಸ್ಕ್ಗಳು, ನೆಟ್ಟೆಡ್ ಮಾಸ್ಕ್ಗಳನ್ನು ಒಂದು ಕಡೆ ಈಗ ನಾವು ಕಟ್ ಮಾಡಿಕೊಂಡು ಇದನ್ನು ಪೌಚ್ ರೀತಿ ರೆಡಿ ಮಾಡಿಕೊಂಡು ಇದರಲ್ಲಿ ನೀವು ಜರ್ನಿ ಮಾಡೋ ಅಂಥ ಟೈಮಲ್ಲಿ ಚಾರ್ಜರ್ಸ್ ಆಗ್ಬೋದು ಹ್ಯಾಂಡ್ ಬ್ಯಾಗಲ್ಲಿ, ಇಲ್ಲಾಂದರೆ ಹೆಡ್ ಸೆಟ್ಟು ತಗೊಂಡು ಹೋಗ್ತಿರ್ತೀವಿ. ಅದೇನಾಗುತ್ತೆ ಅಂದರೆ ಒಂದಕ್ಕೊಂದು ತಗೊಳ್ಕೊಂಡು ಅದು ನಮಗೆ ಕೈಗೆ ಸಿಗೋದೇ ಇಲ್ಲ, ಸಿಕ್ಕಾಕ್ಕೊಂಡು ಬಿಡಿಸೋಕ್ಕೆ ತುಂಬಾ ಟೈಮ್ ಆಗುತ್ತೆ. ಆ ರೀತಿ ಆಗದೆ ಈ ರೀತಿ ಪೌಚನ್ನು ಮಾಡಿಕೊಂಡು ಇದ್ರ ಒಳಗಡೆ ನೀವು ಹೆಡ್ ಸೆಟ್ಟು ಚಾರ್ಜರ್ ಎಲ್ಲನೂ ತಗೊಂಡು ಹೋಗ್ಬೋದು. ನೋಡಿ, ನಾನು ಚಾರ್ಜರ್ ಹಾಕಿಟ್ಟರು ಇನ್ನೂ ತುಂಬಾ ಸ್ಪೇಸ್ ಇದೆ, ಎರಡನ್ನು ಕೂಡ ಈ ರೀತಿ ತಗೊಂಡು ಹೋಗ್ಬೋದು. ನೀವು ಬೇಕಂದರೆ ಇದರಲ್ಲಿರುವ ಥ್ರೆಡ್ ಸಹಾಯದಿಂದ ಈ ರೀತಿ ಗಂಟಾಕಿ ಕೂಡ ತಗೊಂಡು ಹೋಗ್ಬಹುದು. ಈ ರೀತಿ ಇಟ್ಕೊಳ್ಳೋದ್ರಿಂದ ನಮ್ಗೆ ಬೇಕಾದಾಗ ಈಸಿಯಾಗಿ ನಮ್ಮ ಕೈಗೆ ಚಾರ್ಜರ್ ಆಗ್ಬೋದು, ಹೆಡ್ ಸೆಟ್ ಆಗ್ಬೋದು, ಇಲ್ಲ ಬೇರೆ ಏನಾದರೂ ಚಿಕ್ಕ ವಸ್ತುಗಳನ್ನು ಕೂಡ ಹಾಕಿ ತಗೊಂಡು ಹೋಗ್ಬಹುದು, ಬೇಗ ಕೈಗೆ ಸಿಗುತ್ತೆ. ನಮಗೆ ಅಡುಗೆ ಮನೆಯಲ್ಲಿ ಒಂದೊಂದು ಟೈಮು ನಮಗೆ ಲೈಟರು ಸಿಗೋದೇ ಇಲ್ಲ. ಎಮರ್ಜೆನ್ಸಿಯಲ್ಲಿ ನಾವು ಸ್ಟೌವ್ ಆನ್ ಮಾಡಬೇಕು ಅಂದ್ಕೊಂಡ್ರೆ ಲೈಟರ್ ಎಲ್ಲೋಗಿರುತ್ತೆ ಅಂತ ತುಂಬಾ ಹುಡುಕ್ತೀವಿ. ಒಂದೊಂದು ಟೈಮ್ ಸ್ಟೌವ್ ಕೆಳಗಡೆ ಹೋಗಿರುತ್ತೆ, ಒಂದೊಂದು ಟೈಮ್ ಎಲ್ಲೆಲ್ಲೋ ಇಟ್ಟಿರ್ತೀವಿ. ನಮಗೆ ಎಮರ್ಜೆನ್ಸಿಗೆ ಬೇಕು ಅಂದರೆ ಒಂದೊಂದು ಟೈಮ್ ಸಿಗೋದೇ ಇಲ್ಲ. ಅದಕ್ಕೆ ಈ ರೀತಿ ಮಾಡ್ಕೋಬೋದು. ಈ ರೀತಿ ಮಾಸ್ಕನ್ನು ಮಧ್ಯಕ್ಕೆ ಮಡಚಿಬಿಟ್ಟು ನಿಮಗೆ ಮನೆಯಲ್ಲಿ ಏನಾದರೂ ಈ ರೀತಿ ಟ್ಯಾಪ್ ಇದ್ದರೆ ಅದಕ್ಕೆ, ಇಲ್ಲಾಂದರೆ ಮನೆಯಲ್ಲಿ ಕಬೋರ್ಡ್ಸ್ ಇರುತ್ತಲ್ಲ ಅದರ ಹ್ಯಾಂಡಲ್ಸ್ ಇರುತ್ತಲ್ಲ ಅಲ್ಲಿಗಾದರೂ ನೀವು ಈ ರೀತಿ ಮಾಸ್ಕನ್ನು ಹ್ಯಾಂಗ್ ಮಾಡಿಕೊಂಡು ನೀವು ಇಟ್ಕೋಬಹುದು. ನೋಡಿ, ನಾನು ಇಲ್ಲಿ ಫೀಲರು ಮತ್ತು ಲೈಟರ್ ಎರಡನ್ನು ಕೂಡ ಹಾಕಿದ್ದೀನಿ. ನೋಡಿ, ಈ ರೀತಿ ಕಬೋರ್ಡ್ಸ್ ಹ್ಯಾಂಡಲ್ ಕೂಡ ನೀವು ಹಾಕ್ಕೋಬಹುದು. ನಮಗೆ ಚಿಕ್ಕ ಮಕ್ಕಳಿರೋ ಅಂಥವರು ನಾವು ಔಟ್ಸೈಡ್ ಹೋಗೋ ಅಂಥ ಟೈಮಲ್ಲಿ ಹ್ಯಾಂಡ್ ಬ್ಯಾಗಲ್ಲಿ ಕಂಪಲ್ಸರಿಯಾಗಿ ಟಿಶ್ಯೂ ಪೇಪರ್ ತಗೊಂಡೇ ಹೋಗ್ತಿರ್ತೀವಿ. ಅದಕ್ಕೆ ನಾವು ಒಂದೊಂದು ಪ್ಯಾಕ್ ಎತ್ಕೊಂಡು ಹೋಗೋಕ್ಕಾಗಲ್ಲ, ಒಂದು 5-6 ಈ ರೀತಿ ಇಟ್ಕೊಂಡು ಹೋಗೋಣ ಅಂತ ಬ್ಯಾಗಲ್ಲಿ ಹಾಕ್ಕೊಂಡ್ರೆ ನಾವು ಯೂಸ್ ಮಾಡೋಷ್ಟರಲ್ಲಿ ಅದೆಲ್ಲ ಮಡಚ್ಕೊಂಡು ಹೋಗಿರುತ್ತೆ. ಆ ರೀತಿ ಅಲ್ಲದೆ ಈ ರೀತಿ ಟಿಶ್ಯೂ ಪೇಪರ್ಸನ್ನು ಈ ರೀತಿ ರೋಲ್ ಮಾಡಿ ಅದನ್ನು ಮಾಸ್ಕಲ್ಲಿ ಈ ರೀತಿ ರೋಲ್ ಮಾಡಿ ಈ ರೀತಿ ಟೈಟಾಗಿ ಕಟ್ಕೊಂಡು ಹೋಗ್ಬಹುದು. ಇಲ್ಲಾಂದರೆ ಇನ್ನೊಂದು ಏನಲ್ಲ ಅಂದರೆ ಒಂದು ಸೈಡ್ ಈ ರೀತಿ ಪೌಚ್ ರೀತಿ ಕಟ್ ಮಾಡಿಕೊಂಡು ಅದರ ಒಳಗಡೆ ನೀವು ಟಿಶ್ಯೂ ಪೇಪರನ್ನು ಸಣ್ಣದಾಗಿ ಮಡಚಿ ಕೂಡ ತಗೊಂಡು ಹೋಗಬಹುದು. ಹ್ಯಾಂಡ್ ಬ್ಯಾಗಲ್ಲಿ ತುಂಬ ಈಸಿಯಾಗಿ ನೀಟಾಗಿ ರೀತಿ ತಗೊಂಡು ಹೋಗಬಹುದು.
ನಾವು ಈ ಕರೋನಾ ಟೈಮಲ್ಲಿ ಔಟ್ಸೈಡ್ ಹೋದಾಗ ಏನು ಮುಟ್ಬೇಕಂದ್ರೂ ಭಯ. ಅದಕ್ಕೆ ಈ ರೀತಿ ಮೊದಲಿಗೆ ಒಂದು ಮಾಸ್ಕ್ಗೆ ನೀಟಾಗೆಲ್ಲ ಫುಲ್ ಸ್ಯಾನಿಟೈಜರನ್ನು ಹಾಕಿ ನೀವು ಹಾಲು ಮೊಸರು ಇಲ್ಲ ಏನಾದರೂ ತಗೊಂಡು ಬರಬೇಕು ಅಂದ್ಕೊಂಡ್ರೆ ಡೈರೆಕ್ಟಾಗಿ ಕೈಯಲ್ಲಿ ಮುಟ್ಟದೆ ನಾವು ಸ್ಯಾನಿಟೈಜರ್ ಹಾಕಿರುವಂಥ ಮಾಸ್ಕನ್ನು ತಗೊಂಡು ಈ ರೀತಿ ಎತ್ಕೊಂಡು ಬಂದರೆ ತುಂಬ ಈಸಿಯಾಗಿ ಇರುತ್ತೆ, ಮತ್ತು ನಮಗೆ ಯಾವುದೇ ಕರೋನಾ ಅನ್ನೋ ಟೆನ್ಷನ್ ಕೂಡ ಇರೋದಿಲ್ಲ. ಅದೇ ರೀತಿ ನೀವು ಔಟ್ಸೈಡಿಂದ ಏನಾದರೂ ಸರಕುಗಳು ತಂದಾಗ ಕವರನ್ನು ಈ ರೀತಿ ಡೈರೆಕ್ಟಾಗಿ ಮುಟ್ಟದೆ ನೀವು ಮಾಸ್ಕ್ ಸ್ಯಾನಿಟೈಸರ್ ಹಾಕಿರುವಂಥ ಮಾಸ್ಕನ್ನು ಈ ರೀತಿ ಇಟ್ಕೊಂಡು ತಗೊಂಡು ಬಂದರೆ ಇದರಿಂದ ನಮಗೆ ಸ್ವಲ್ಪನೂ ಕರೋನಾ ಭಯ ಅನ್ನೋದು ಇರೋದಿಲ್ಲ. ನಾವು ಸ್ಯಾನಿಟೈಸರನ್ನು ಕೂಡ ಹಾಕಿರ್ತೀವಿ. ನಾವು ಈ ರೀತಿ ಮಾಸ್ಕನ್ನು ಅದು ಯೂಸ್ ಆ್ಯಂಡ್ ಥ್ರೋ ಆಗ್ಬೋದು, ಇಲ್ಲಾಂದರೆ ಕ್ಲಾತ್ ಮಾಸ್ಕ್ ಆದರೂ ಆಗ್ಬೋದು. ಒಂದು ಕಡೆ ಈ ರೀತಿ ಓಪನ್ ಮಾಡ್ಕೊಳ್ಳಿ, ಒಂದು ಪೌಚ್ ರೀತಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಅದಕ್ಕೆ ಥ್ರೆಡ್ ಮಾತ್ರ ಕಟ್ ಮಾಡ್ಕೋಬೇಡಿ, ಅದನ್ನು ಹ್ಯಾಂಗ್ ಮಾಡೋಕ್ಕೆ ಬೇಕಾಗುತ್ತೆ. ಈ ರೀತಿ ಕಟ್ ಮಾಡಿದ್ಮೇಲೆ ಅದನ್ನು ಓಪನ್ ಮಾಡಿದ್ರೆ ನಮಗೆ ಒಂದು ಪೌಚ್ ರೀತಿ ರೆಡಿ ಆಗುತ್ತೆ. ಈಗ ಇದರಲ್ಲಿ ನೀವು ಮಕ್ಕಳು ಹ್ಯಾಂಡ್ ವಾಶ್ ಮಾಡಿ ಅಂದರೆ ಮಾಡೋದಿಲ್ಲ, ಅದಕ್ಕೆ ನೀವು ಬಾತ್ರೂಮಲ್ಲಿ ಇದ್ರ ಒಳಗಡೆ ಒಂದು ಯಾವುದಾದ್ರೂ ಹ್ಯಾಂಡ್ ವಾಶ್ ಸೋಪನ್ನು ಹಾಕಿ ಅಲ್ಲಿಟ್ಟರೆ ಮಕ್ಕಳು ಕೂಡ ತುಂಬ ಈಸಿಯಾಗಿ ಅದರಿಂದ ಹ್ಯಾಂಡ್ ವಾಶನ್ನು ಮಾಡ್ತಾರೆ. ಅದನ್ನು ಬಳಸೋದಕ್ಕೆ ಅವ್ರಿಗೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಇದ್ದು ಇನ್ನೂ ಫಾಸ್ಟಾಗಿ ಅದನ್ನು ಇನ್ನೂ ಹೆಚ್ಚು ಸಲ ಅವರು ಬಳಸೋಕ್ಕೆ ಇಂಟ್ರೆಸ್ಟ್ ಕೊಡ್ತಾರೆ. ಈ ರೀತಿ ಬಾತ್ರೂಮಲ್ಲಿ ಯಾವುದಾದ್ರೂ ಒಂದು ಟ್ಯಾಪ್ಗೆ ಈ ಥರ ಹ್ಯಾಂಗ್ ಮಾಡಿ ನೀವು ಈ ರೀತಿ ಬಾತ್ರೂಮಲ್ಲೇ ಹಾಕಿದ್ರೆ ಬಾತ್ರೂಮಿಂದ ವಾಶ್ರೂಮನ್ನು ಬಳಸ್ತಾದ್ಮೇಲೆ ಔಟ್ಸೈಡ್ ಬಂದು ನಾವು ಹ್ಯಾಂಡ್ ವಾಶ್ ಮಾಡ್ತೀವಿ. ಅದೇ ರೀತಿ ಡೈರೆಕ್ಟಾಗಿ ನಾವು ಬಾತ್ರೂಮಲ್ಲೇ ಹಾಕಿಡೋದ್ರಿಂದ ನಾವು ಬಳಸೋದು ಪ್ರತಿ ಟೈಮು ಅಲ್ಲೇ ಹ್ಯಾಂಡ್ ವಾಶನ್ನು ಈ ರೀತಿ ಮಾಡ್ಕೋಬೋದು. ನೋಡಿ ಜಸ್ಟ್ ಈ ರೀತಿ ಅಂದರೆ ಸಾಕು, ತುಂಬ ನೀಟಾಗಿ ಕಾಣಿಸ್ತಿದೆ, ಎಲ್ಲ ಕೈಯಲ್ಲಿ ನೋರೆ ಬರ್ತಾ ಇದೆ. ಇದೇ ರೀತಿ ಮಕ್ಕಳಿಗೂ ಹೇಳಿದ್ರೆ ಕೂಡ ಮಕ್ಕಳು ಕೂಡ ತುಂಬ ನೀಟಾಗಿ ಅವರು ಹ್ಯಾಂಡ್ ವಾಶನ್ನು ಮಾಡ್ಕೊತಿರ್ತಾರೆ. ಅವರು ಬಳಸಿದ್ದು ಪ್ರತಿ ಟೈಮು ಹ್ಯಾಂಡ್ ವಾಶ್ ಮಾಡಿ ಅಂದರೆ ಅವ್ರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲ್ಲ. ಅದೇ ರೀತಿ ಮಾಸ್ಕಲ್ಲಿ ಹಾಕಿ ಇಡೋದ್ರಿಂದ ಅವ್ರಿಗೇನು ಹೊಸದೇನೋ ಅಂತ ಅನಿಸಿ ತುಂಬ ಕ್ಯೂರಿಯಾಸಿಟಿಯಿಂದ ಅವರು ನೀಟಾಗಿ ಹ್ಯಾಂಡನ್ನು ವಾಶ್ ಮಾಡ್ಕೊತಾರೆ. ನೋಡಿ, ನೀವು ಬಳಸಾದಮೇಲೆ ಅಲ್ಲೇ ಕೂಡ ಬಿಡ್ಬೋದು, ಇಲ್ಲಾಂದರೆ ಈ ರೀತಿ ಬೇರೆ ನೀರೆಲ್ಲ ಅದಕ್ಕೆ ಆಗುತ್ತೆ ಅಂದರೆ ಈ ರೀತಿ ಬೇರೆ ಕಡೆ ಹ್ಯಾಂಗ್ ಕೂಡ ಮಾಡ್ಕೋಬಹುದು. ಅದೇ ರೀತಿ ನಾವು ಕಟ್ ಮಾಡಿರುವಂಥ ಈ ರೀತಿ ಪೌಚನ್ನು ಬಾತ್ರೂಮಲ್ಲಿ ಈ ರೀತಿ ಬಳಸ್ಬೋದು. ಬಾತ್ರೂಮಲ್ಲಿ ಶಾಂಪೂನ ಬಳಸಿದ ಮೇಲೆ ಪ್ಯಾಕೆಟ್ಗಳನ್ನು ಕೆಳಗಡೆ ಬಿಸಾಕದೆ ಈ ರೀತಿ ಮಾಸ್ಕ್ ಪೌಚನ್ನು ಎಲ್ಲಾದರೂ ಒಂದು ಕಡೆ ಹ್ಯಾಂಗ್ ಮಾಡಿ ಅದರಲ್ಲಿ ನೀವು ಹಾಕಿಡೋದ್ರಿಂದ ಬಾತ್ರೂಮು ನೀಟಾಗಿರುತ್ತೆ. ಇದು ಫುಲ್ ಆದಮೇಲೆ ತೆಗೆದು ನಾವು ಡಸ್ಟ್ಬಿನ್ಗೆ ಹಾಕಬಹುದು. ನಾವು ಅದೇ ರೀತಿ ಈ ರೀತಿ ಪೌಚ್ಗಳನ್ನು ನಾವು ಅಡುಗೆ ಮನೆಯಲ್ಲಿ ಸಿಂಕ್ ಹತ್ರ ಪಾತ್ರೆ ತೊಳೆಯೋ ಸೋಪ್ ಹಾಕಿ ಇಟ್ಕೊಂಡ್ರೆ, ನಾನು ಇಲ್ಲಿ ಪಾತ್ರೆ ತೊಳೆಯೋ ಸೋಪಲ್ಲಿ ತೋರಿಸ್ತಿಲ್ಲ, ನನ್ನ ಹತ್ರ ಅದು ಚಿಕ್ಕ ಸೋಪ್ ಇಲ್ಲ, ಅದರಿಂದ ಡೆಟಾಲ್ ಸೋಪೇ ತೋರಿಸ್ತಾ ಇದ್ದೀನಿ. ಈ ರೀತಿ ಇಟ್ಕೊಂಡಿದ್ರೆ ಎಮರ್ಜೆನ್ಸಿಯಲ್ಲಿ ನಿಮಗೆ ಒಂದೋ ಎರಡು ಪಾತ್ರೆಗಳನ್ನು ತೊಳಿಬೇಕಂದರೆ ತುಂಬ ಈಸಿಯಾಗಿ ಈ ರೀತಿ ತೊಳ್ಕೋಬಹುದು. ನಾನು ಪ್ರತಿ ಸಲ ಇದೇ ರೀತಿ ಪಾತ್ರೆ ತೊಳೀರಿ ಅಂತ ಹೇಳ್ತಿಲ್ಲ, ಎಮರ್ಜೆನ್ಸಿಯಲ್ಲಿ ಒಂದೋ ಎರಡು ಪಾತ್ರೆಗಳನ್ನು ಈ ರೀತಿ ತೊಳ್ಕೋಬಹುದು. ಮತ್ತು ಕೆಲವರಿಗೆ ರಾತ್ರಿ ಟೈಮು ಸ್ವಲ್ಪ ಲೈಟಿಂಗ್ ಕೂಡ ಇದ್ದರೂ ನಿದ್ದೆ ಬರಲ್ಲ, ಮತ್ತು ಕೆಲವರಿಗೆ ಒಬ್ಬೊಬ್ಬರಿಗೆ ಲೈಟಿಂಗ್ ಇದ್ದರೇ ನಿದ್ದೆ ಬರುತ್ತೆ. ಅಂಥ ಟೈಮಲ್ಲಿ ಈಗ ಬೇರೊಬ್ಬರು ಲೈಟ್ ಹಾಕ್ಕೊಂಡಿರ್ತಾರೆ, ನಾವು ಅವ್ರ ಜೊತೆಯಲ್ಲಿ ಮಲ್ಕೊಂಡಿದ್ರೆ ಆ ಲೈಟಿಂಗ್ಗೆ ನಮಗೆ ನಿದ್ದೆ ಬರಲ್ಲ. ಅಂಥ ಟೈಮಲ್ಲಿ ಈ ರೀತಿ ಮಾಸ್ಕನ್ನು ನೀಟಾಗಿ ನೀವು ಈ ರೀತಿ ಕವರ್ ಮಾಡ್ಕೋಬಹುದು. ನೋಡಿ, ಕಣ್ಣಿಗೆಲ್ಲ ನೀಟಾಗಿ ಕವರ್ ಆಗುತ್ತೆ. ಅದು ಈ ರೀತಿ ಮಾಸ್ಕ್ ಆದರೂ ಹಾಕೋಬಹುದು, ಇಲ್ಲಾಂದರೆ ಯೂಸ್ ಆ್ಯಂಡ್ ಥ್ರೋ ಮಾಸ್ಕ್ ಆದರೂ ಆ ಬಳಸ್ಬೋದು. ಇದರಿಂದ ನಿಮಗೆ ಪ್ರಶಾಂತವಾಗಿ ನಿದ್ದೆ ಬರುತ್ತೆ. ಈ ರೀತಿ ಮಾಸ್ಕ್ಗಳಿಗೆ ನೀವು ಬಳಸುವಂಥ ಈ ರೀತಿ ಟಿಕ್ ಟ್ಯಾಕ್ ಕ್ಲಿಪ್ಗಳೆಲ್ಲ ಹಾಕಿ ಇಡ್ಬೋದು. ಈ ರೀತಿ ಎಲ್ಲನೂ ಒಂದೇ ಕಡೆ ಹಾಕಿಡೋದ್ರಿಂದ ನಮಗೆ ಎಮರ್ಜೆನ್ಸಿಯಲ್ಲಿ ಬೇಕು ಅಂದಾಗ ತುಂಬ ಈಸಿಯಾಗಿ ನಮ್ಮ ಕೈಗೆ ಸಿಗುತ್ತೆ. ಇದನ್ನೆಲ್ಲಾದರೂ ಒಂದು ಕಡೆ ಬಾಕ್ಸಲ್ಲೋ ಇಲ್ಲಾಂದರೆ ನೀವು ಎಲ್ಲಾದರೂ ಊರಿಗೆ ಹೋದಾಗ ಹ್ಯಾಂಡ್ ಬ್ಯಾಗಲ್ಲೋ ಇದೇ ರೀತಿ ನೀವು ಇಟ್ಕೊಂಡು ತಗೊಂಡು ಹೋಗಬಹುದು. ತುಂಬ ಈಸಿಯಾಗಿ ಇದನ್ನು ಕ್ಯಾರಿನೂ ಮಾಡ್ಬೋದು, ಮನೆಯಲ್ಲೂ ತುಂಬ ಈಸಿಯಾಗಿ ಇಟ್ಕೋಬಹುದು. ಅದೇ ರೀತಿ ನೀವು ಬಟ್ಟೆಗೆ ಹಾಕುವ ಕ್ಲಿಪ್ಗಳನ್ನೆಲ್ಲ ಈ ರೀತಿ ಎಲ್ಲ ಒಂದು ಮಾಸ್ಕ್ಗೆ ಹಾಕಿಟ್ಟು ನೀವು ಯಾವುದಾದ್ರೂ ಕೀ ಚೈನ್ ಹೋಲ್ಡರ್ಗೆ ಈ ರೀತಿ ಹ್ಯಾಂಗ್ ಮಾಡ್ಬೋದು. ನೀವು ಬಟ್ಟೆಯನ್ನು ಒಣಗಾಗೋಕ್ಕೆ ಹೋಗುವಂಥ ಟೈಮಲ್ಲಿ ಇದನ್ನು ಒಂದು ತಗೊಂಡೋದ್ರೆ ತುಂಬ ಈಸಿಯಾಗಿ ಹಾಕಿ ಬರಬಹುದು. ನಮಗೆ ಮನೆಯಲ್ಲಿ ಒಂದೊಂದು ಟೈಮ್ ಚಾರ್ಜಿಂಗ್ ಹಾಕಬೇಕು ಅಂದರೆ ಸ್ಪೇಸ್ ಇರಲ್ಲ. ಈ ರೀತಿ ಮೇಲೆಯಿಂದ ಕೆಳಗಡೆಗಡೆ ಅವ್ರಿಗೆ ಹಾಕಕ್ಕೆ ಹೋದರೆ ಏನಾಗುತ್ತೆ ಅಂದರೆ ಮೊಬೈಲ್ ಬಿದ್ದೋಗುತ್ತೆ, ಸ್ಪೇಸ್ ಅನ್ನೋದು ಇರಲ್ಲ. ಅಂಥ ಟೈಮಲ್ಲಿ ಈ ರೀತಿ ಈಸಿಯಾಗಿ ಮಾಸ್ಕನ್ನು ಬಳಸಿ ನೀವು ಚಾರ್ಜಿಂಗನ್ನು ಹಾಕಬಹುದು. ನಾನು ತೋರಿಸ್ದಂಗೆ ಈ ರೀತಿ ಹಾಕೋದ್ರಿಂದ ಅದು ಟೈಟಾಗಿ ಕೂತ್ಕೊಂಡಿರುತ್ತೆ. ನೋಡಿ, ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಮೂವ್ ಆಗಲ್ಲ, ಬಿದ್ದೋಗುತ್ತೆ ಅನ್ನೋ ಭಯನೂ ಇರಲ್ಲ. ನಿಮಗೆ ಫೋನ್ ಬಂದರೂ, ವೈಬ್ರೇಟ್ ಬಂದರೂ, ಇಲ್ಲ ಸೌಂಡ್ ಇಟ್ಕೊಂಡ್ರೂ ಕೂಡ ನಿಮಗೆ ಕೇಳಿಸುತ್ತೆ. ಇನ್ನೊಂದು ರೀತಿ ಯಾವ ರೀತಿ ಅಂದರೆ, ನೋಡಿ, ಈ ರೀತಿ ತಗೊಂಡು ಒಂದನ್ನು ಈ ರೀತಿ ಒಳಗಡೆಯಿಂದ ಈ ರೀತಿ ಟೈಟಾಗಿ ಅಂದ್ಕೊಂಡ್ರೆ ಫುಲ್ ಲಾಕ್ ಥರ ಆಗುತ್ತೆ. ಈ ರೀತಿ ಹಾಕಿದ್ರೂ ಕೂಡ ಇನ್ನೂ ಟೈಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈಗ ಮೊಬೈಲನ್ನು ತುಂಬ ನೀಟಾಗಿ ಇಡ್ಬೋದು. ಈ ರೀತಿ ಮಾಡೋದ್ರಿಂದ ಸ್ವಲ್ಪನೂ ಕೂಡ ನಮಗೆ ಭಯ ಇರಲ್ಲ.
ತುಂಬ ಟೈಟಾಗಿ ಮೊಬೈಲ್ ಅದರಲ್ಲಿ ಕೂತ್ಕೊಂಡಿರುತ್ತೆ. ಇವಾಗ ತುಂಬ ಈಸಿಯಾಗಿ ನೀವು ಫೋನ್ ಚಾರ್ಜಿಂಗ್ ಹಾಕಬಹುದು, ಯಾವುದೇ ಭಯ ಇಲ್ಲದೆ. ಈ ರೀತಿ ಎರಡರಲ್ಲಿ ಯಾವುದಾದ್ರೂ ಕೂಡ ನೀವು ಮಾಡ್ಕೋಬಹುದು. ನಾವು ಈ ರೀತಿ ಯೂಸ್ ಆ್ಯಂಡ್ ಥ್ರೋ ಮಾಸ್ಕನ್ನು ಎರಡು ಕಡೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಒಳಗಡೆ ತುಂಬಾ ಸಾಫ್ಟಾಗಿರುವ ಕ್ಲಾತ್ ಇರುತ್ತೆ. ಅದನ್ನು ತಗೊಂಡು ನೀವು ಮೊಬೈಲನ್ನು, ಯಾವುದೇ ಸ್ಕ್ರೀನ್, ಲ್ಯಾಪ್ಟಾಪನ್ನು ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಇದು ತುಂಬಾ ಸಾಫ್ಟಾಗಿರುತ್ತೆ. ಇದರಿಂದ ನೀವು ಮೊಬೈಲು, ಲ್ಯಾಪ್ಟಾಪ್, ಸ್ಕ್ರೀನ್ ಈ ರೀತಿ ಕ್ಲೀನ್ ಮಾಡಿದ್ರೆ ತುಂಬಾ ಈಸಿಯಾಗಿ ಕ್ಲೀನ್ ಆಗುತ್ತೆ. ನೋಡಿ, ಈ ರೀತಿ ಸಾಫ್ಟಾಗಿ ಇರುತ್ತೆ. ತುಂಬ ಈಸಿಯಾಗಿ ನೀವು ಲ್ಯಾಪ್ಟಾಪು, ಮೊಬೈಲ್ ಇಲ್ಲಾಂದರೆ ಟಿ ವಿ ಕೂಡ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ಮಾಸ್ಕನ್ನು ಕಟ್ ಮಾಡಿದ್ಮೇಲೆ ಸೈಡಲ್ಲಿ ಈ ರೀತಿ ಒಂದು ಸ್ಟ್ರಿಪ್ ಇರುತ್ತೆ. ಇದು ತುಂಬಾ ಸ್ಟ್ರಾಂಗ್ ಇರುತ್ತೆ. ಇದನ್ನು ಏನಕ್ಕೆ ಬಳಸ್ಬೋದು ಅಂದರೆ, ನಾವು ಹ್ಯಾಂಡ್ ಬ್ಯಾಗಲ್ಲಿ ಒಂದೇ ಟೈಮಲ್ಲಿ ಒಂದು ಎರಡು ಮೂರು ಚಾರ್ಜರು, ಹೆಡ್ಸೆಟ್ ಹಾಕಿಟ್ರೆ ಏನಾಗುತ್ತೆ ಅಂದರೆ ಒಂದಕ್ಕೊಂದು ತಗಲ್ಕೊಂಡು ಅದು ಗಂಟಾಕ್ಕೊಂಡು ಅದು ನಮಗೆ ಬಿಡಿಸೋಕ್ಕೆ ಆಗಲ್ಲ. ಆ ರೀತಿ ಆಗಬಾರ್ದಂದ್ರೆ ಈ ರೀತಿ ಟೈಟಾಗಿ ಹೆಡ್ಸೆಟ್ ಆಗ್ಬೋದು, ಇಲ್ಲಾಂದರೆ ಮೊಬೈಲ್ ಚಾರ್ಜರ್ ಆಗ್ಬೋದು. ಈ ರೀತಿ ರೌಂಡಾಗಿ ಸುತ್ತಬಿಟ್ಟು ಆಮೇಲೆ ಈ ರೀತಿ ಸ್ಟ್ರಿಪ್ಪನ್ನು ಹಾಕಿಟ್ರೆ ತುಂಬ ಈಸಿಯಾಗಿ ನಮ್ಮ ಕೈಗೆ ಸಿಗುತ್ತೆ. ಮತ್ತು ಅದು ಒಂದಕ್ಕೊಂದು ಗಂಟಾಕ್ಕೊಂಡು ಮತ್ತೆ ಅದನ್ನು ಬಿಡಿಸೋ ಕೆಲಸ ಇರಲ್ಲ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.